ಅದಕ್ಕಿಂತಲೂ ಹೆಚ್ಚು ಅಬ್ಜೆಕ್ಷನ್ಸು ಸಾರ್ವಜನಿಕರು ಹಾಕಿದ್ವಿ, ನಾವು ಕೂಡ ಹಾಕಿದ್ವಿ ಎಲ್ಲೆಲ್ಲಿ ತಪ್ಪುಗಳಾಗಿದೆ ಅಂತ. ಕೆಲವು ಕ್ಷೇತ್ರಗಳಂತೂ ಶಿವಾಜಿನಗರದಲ್ಲಿ ಸಂಬಂಧನೇ ಇಲ್ಲ ಅಲ್ವಾ. ಅದೇ ರೀತಿ ಜಯನಗರದಲ್ಲಿ, ಚಾಮರಾಜಪೇಟೆಯಲ್ಲಿ ಬಹುತೇಕ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಇದ್ದಾರೋ ಅಲ್ಲೆಲ್ಲ ಕೂಡ ಅಮೀಬೆಗಾದರೂ, ಸುರೇಶ್ ಅವರು ಹೇಳಿದರು ಅಮೀಬೆಗಾದರೂ ಒಂದು ಸ್ವಲ್ಪ ಶೇಪ್ ಇರುತ್ತೆ, ಈ ವಾರ್ಡ್ಗಳಿಗೆ ಅಮೀಬಾಗಿರ್ತಕ್ಕಂಥ ಶೇಪು ಇಲ್ಲ ಅಂತ ಹೇಳಿದರು. ಆ ರೀತಿ ಎಲ್ಲ ಮಾಡಿದ್ರು, ಅಬ್ಜೆಕ್ಷನ್ಸು ಓವರ್ ರೂಲ್ ಮಾಡಿದ್ರು. ಅವರು ಏನು ಬಿ ಜೆ ಪಿಯವರು ಮಾಡಿಕೊಟ್ಟಿದ್ದರು ಅದನ್ನೇ ನಮ್ಮ ಯು ಡಿನಲ್ಲಿ ಮಾಡೋದು. ಯು ಡಿ ಏನಾಗಿದೆ, ಅದು ರಬ್ಬರ್ ಸ್ಟ್ಯಾಂಪು ಒಂದು ಇಲಾಖೆ ಆಗಿದೆ, ರಬ್ಬರ್ ಸ್ಟ್ಯಾಂಪ್ ಇಲಾಖೆ ಆಗಿದೆ. ಯು ಡಿನವರು ಮೈಂಡೇ ಅಪ್ಲೈ ಮಾಡ್ತಿಲ್ಲ, ಏನೋ ಮೈಂಡೇ ಅಪ್ಲೈ ಮಾಡ್ತಿಲ್ಲ. ಮುಖ್ಯಮಂತ್ರಿ ಆಫೀಸಿಂದ ಏನು ಬರುತ್ತೋ ಅದನ್ನು ಅನುಮೋದನೆ ಮಾಡಿ ಕಳಿಸ್ತಾರೆ. ಆ 3,500 ಅಬ್ಜೆಕ್ಷನ್ಸ್ ಹಾಕಿದ್ದನ್ನು ಅವರು ಕಣ್ಣಾಯಿಸಲೇ ಇಲ್ಲ, ಅದನ್ನೆಲ್ಲ ಕೂಡ ಮೂಟೆಗಳಿಗೆ ಕಟ್ಟಿ ಬಿಸಾಕಿದ್ರು ಅಷ್ಟೇ, ಅದನ್ನು ಯಾರೂ ಕೂಡ ತೆರೆದು ಕೂಡ ನೋಡಲಿಲ್ಲ. ಇವತ್ತು ರಿಸರ್ವೇಷನ್ಸು ಕೂಡ ಅದೇ ರೀತಿ ಮಾಡಿದ್ದಾರೆ. ಬಿ ಜೆ ಪಿ ಶಾಸಕರು ಏನೇನು ಬೇಕೋ ಅದನ್ನೆಲ್ಲ ಕೂಡ ಅವ್ರಿಗೆ ಮಾಡಿಕೊಟ್ಟಿದ್ದಾರೆ. ಮಾಡುವಂಥ ಸಂದರ್ಭದಲ್ಲಿ ಗೈಡ್ಲೈನ್ಸು ಫಾಲೋ ಮಾಡಲಿಲ್ಲ. ಆ ಹಳೆ ಗೈಡ್ಲೈನ್ಸು ಮತ್ತು ಹೊಸದೊಂದು ಡ್ರಾಫ್ಟ್ ಆಗಿತ್ತು, ಆ ಡ್ರಾಫ್ಟು ಕೂಡ ಅನುಮೋದನೆ ಆಗಿಲ್ಲ, ಇದುವರೆಗೂ ಕೂಡ ಇನ್ನೂ ಅನುಮೋದನೆ ಆಗಿಲ್ಲ. ಬಿ ಜೆ ಪಿ ಶಾಸಕರು ಏನು ಹೇಳ್ತಾರೆ, ಬಿ ಜೆ ಪಿ ಲೋಕಸಭಾ ಸದಸ್ಯರು ಏನು ಹೇಳ್ತಾರೆ ಅದನ್ನು ಮಾಡಿದ್ದಾರೆ. ಮತ್ತು ಕಾಂಗ್ರೆಸ್ ಶಾಸಕರು ಇರ್ತಕ್ಕಂಥ ಅಥವಾ ಕಾಂಗ್ರೆಸ್ ಬಿ ಜೆ ಪಿ ಶಾಸಕರು ಇರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಅವ್ರು ನಿಲ್ಲಬಾರ್ದು ಅಂತಲೇ ರಿಸರ್ವೇಷನ್ಸ್ ಮಾಡಿದ್ದಾರೆ.